ನಾನು ಎಲ್ಲವನ್ನು ಕೂಡ ನೀವು ಮೈಸೂರಿನ ಬೆಂಗಳೂರು ಎಷ್ಟೋ ನನಗೆ ಮೈಸೂರು ಅಷ್ಟೇ. ನನ್ನ ಚುನಾವಣೆಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಪ್ರೋತ್ಸಾಹ ವಾಸ್ತವಾಂಶ ನಮ್ಮ ಸಾಮಾನ್ಯ ಜನರ ಒಡನಾಟದಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಒಂದು ಸಂದೇಶ ಏನಿದೆ ನನ್ನ ಜೀವನದಲ್ಲಿ ನಾನು ಮರೆಯೋದಿಲ್ಲ. ನೀವು ಯಾವುದೇ ಪಕ್ಷ ನೋಡಿಲ್ಲ, ಒಬ್ಬ ಕೆಲಸಗಾರ ಯಾವ ರೀತಿ ನಡ್ಕೊಳ್ತಾನೆ, ಒಬ್ಬ ಸೀನಿಯರ್ ಆದವನು ಇನ್ನೊಬ್ಬ ಸೀನಿಯರ್ ಮೇಲೆ ನಿಂತಾಗ ಅವ್ನ ನಡವಳಿಕೆ ಏನು ಅನ್ನೋದನ್ನು ಕೂಡ ತಾವು ಸೂಕ್ಷ್ಮವಾಗಿ ಎಲ್ಲವನ್ನು ಕೂಡ ಪರಿಚಯಿಸಿದ್ದೀರ. ನಿಮಗೆ ನಾನು ಆಭಾರಿಯಾಗಿರ್ತೀನಿ. ಎಲ್ಲಕ್ಕೂ ಕೂಡ ಕಾಲ ಪಕ್ವಾಗಿದೆ. ಪಾರ್ಲಿಮೆಂಟು ಮತ್ತೊಂದು ಮೇ ತಿಂಗಳಲ್ಲಿ ಪಾರ್ಲಿಮೆಂಟ್ ಆಗೇ ಆಗಬೇಕು. ಪಾರ್ಲಿಮೆಂಟ್ ನಿಲ್ಸೋಕೆ ಆಗೋದಿಲ್ಲ, ಆ ಕಾಲ ಬರ್ತೈತೆ. ದೇಶಕ್ಕೆ ನರೇಂದ್ರ ಮೋದಿಯವರ ಅವಶ್ಯಕತೆ ಇದೆ ಅನ್ನೋದನ್ನು ನಾನು ಈಗಾಗಲೇ ಮನವರಿಕೆ ಮಾಡಿದೆ. ನಾನು ಆ ಥರ ಯಾವುದು ಯೋಚನೆ ಮಾಡಿಲ್ಲ. ಪಕ್ಷ ವಿಶೇಷವಾಗಿ ವರಿಷ್ಠರನ್ನ ಭೇಟಿ ಮಾಡೋ ತನಕ ನಾನೇನು ಮಾತಾಡೋದಿಲ್ಲ. ವರಿಷ್ಠ ಭೇಟಿ ಆದಮೇಲೆ ಅವರೇನು ಸೂಚನೆ ಕೊಡ್ತಾರೋ ಅದನ್ನು ನಿಮ್ಮ ಗಮನಕ್ಕೆ ತಂದು ಮತ್ತೆ ನಾನು ಯಾವ ರೀತಿ ನಡ್ಕೋಬೇಕು ಅನ್ನೋದು ತೀರ್ಮಾನ ಮಾಡ್ತೀನಿ. ಶಾಸಕರು ನೋಡಿ ಅದನ್ನು ಪಕ್ಷ ಗಮನಿಸ್ತದೆ, ನೋಡ್ತಾರೆ. ಒಂದು ಸೋಮಶೇಖರ್ ಅವರು ಮೊದಲಿಂದ ಕಾಂಗ್ರೆಸ್ನಲ್ಲಿ ಇದ್ದವರು ಕರೆದಿದ್ದಾರೆ, ಹೋಗಿದ್ದಾರೆ. ಹೆಬ್ಬಾರು ಕೂಡ ಕರೆದಿದ್ದಾರೆ, ಹೋಗಿದ್ದಾರೆ. ಉದ್ದೇಶ ನನಗೇನು ಗೊತ್ತಿಲ್ಲ. ಊಟಕ್ಕೆ ಹೋದ ತಕ್ಷಣವೇ ಎಲ್ಲವೂ ಸರಿ ಇಲ್ಲ ಅನ್ನೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಅದೆಲ್ಲವನ್ನು ಕೂಡ ಪಕ್ಷ ಈಗಾಗಲೇ ಯಾವ ರೀತಿ ಗಮನಿಸಬೇಕು, ಯಾವ್ಯಾವ ರೀತಿ ಮಾತಾಡಬೇಕು ಮಾತಾಡ್ತಾ ಇದ್ದಾರೆ. ಎಲ್ಲವೂ ಸಖ್ಯಾಂತಿ ಆಗುತ್ತೆ. ಸಖ್ಯಾಂತಿ ಆಗುತ್ತೆ. ಪಕ್ಷದಲ್ಲಿ ಮುಂದುವರಿತೀರೋ ಇಲ್ಲ?